ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತಾರೆ 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರ್ಣಾವಧಿ ಸಿಎಂ ಆಗಿ ಇರಲಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆಯ ಯಾವ ಮಾತುಕತೆ ಈ ಹಿಂದೆ ಆಗಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಲೋಕಸಭೆ ಚುನಾವಣೆ ಬಳಿಕ ಯಾವುದೇ ಬದಲಾವಣೆ ಆಗೋದಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಸಿಎಂ ಬದಲಾವಣೆ ಮಾಡುವ ಬಗ್ಗೆ ಎಸಿಸಿ ಮಟ್ಟದಲ್ಲಿ ಚರ್ಚೆಯೂ ಕೂಡ ನಡೆದಿಲ್ಲ ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷ ಸಿಎಂ ಆಗಿ ಇರ್ತಾರೆ ಈ ಬಗ್ಗೆ ಎಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಸ್ಪಷ್ಟವನ್ನ ಪಡಿಸಿದ್ದಾರೆ ಅಂತ ಹೇಳಿ ಈ ಮೂಲಕ ತಿಳಿಸಿರುವಂತದ್ದು ಹಾಗಾದ್ರೆ ಲೋಕಸಭೆ ಚುನಾವಣೆಯ ಬಳಿಕ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ವಾ ಮುಂದಿನ 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರಾ ಅನ್ನುವಂತ ಪ್ರಶ್ನೆ ಈ ಕಾಡ್ತಾ ಇರುವಂತದ್ದು ಈ ಒಂದು ಹೊಸ ಬಾಂಬ್ ಅನ್ನು ಎಂಬಿ ಪಾಟೀಲ್ ಹಾಕಿದ್ದಾರೆ ಮುಂದಿನ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರೆದುಕೊಂಡು ಹೋಗ್ತಾರೆ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಕೂಡ ಹೇಳಿರುವಂತದ್ದು ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಯ್ತು ಸರ್ ಮುಖ್ಯಮಂತ್ರಿಯಾಗಿ ಇರ್ತಾರೆ ಪವರ್ ಶೇರಿಂಗ್ ಅದು ಯಾವುದನ್ನು ಕೂಡ ಆಗಿದ್ರೆ ಉತ್ತರ ಸರ್ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಹಿಂದೆ ಹೇಳ್ತಾ ಇದ್ರು ಆ ರೀತಿ ಯಾವುದೂ ಇಲ್ಲ ಉತ್ತರ ಸರ್ ಏನು ನಮ್ಮ ಎಸಿಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಆ ಪ್ರಕಾರ ಉತ್ತರ ಸರ್ ಮುಂದುವರಿತದೆ ಅಂತವದು ಏನಾದರೂ ಇದ್ರೆ ಅದನ್ನ ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಮುಂದೆ ದೆಹಲಿಯಲ್ಲಿ ಪತ್ರಿಕಾ ಗೋಷ್ಠಿ ಮಾಡಿದ್ರು ಅವರು ಹೇಳ್ತಾ ಇದ್ರು ಹಾಗೇನು ಕೂಡ ಇಲ್ಲ ಅಂತ ಹೇಳಿ ಉತ್ತರ ಸರ್ ಅವರು ಅದನ್ನ ಹೇಳಿಲ್ಲ ಉತ್ತರ ಸರ್ ಎಸ್ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಎಸಿನು ನಾಗರಾಜ್ 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಪೂರ್ಣಾವಧಿ ಸಿಎಂ ಗೆ ಒಪ್ಪಿಕೊಳ್ತಾರ ಡಿಕೆ ಶಿವಕುಮಾರ್ ಅಂತ ಯಾವುದು ಕರ್ನಾಟಕದ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನ ಸರ್ಕಾರದ ವಿಚಾರದಲ್ಲಿ ಯಾವುದು ಆಗಬಾರದು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಅಂದುಕೊಂಡು ತುಂಬಾ ಜಾಣವಾದಂತ ನಡೆಯನ್ನ ಇಟ್ಟುಕೊಂಡಿತ್ತು ಅಂತಹದೊಂದು ಜಾಣ ನಡೆಯನ್ನೇ ಇವತ್ತು ಅದೇ ಸರ್ಕಾರದ ಪ್ರಮುಖವಾದಂತ ಸಚಿವರೇ ಆ ಜಾಣ ನಡೆಯ ಹೆಜ್ಜೆಯನ್ನ ತಪ್ಪಿಸಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ವೇಣುಗೋಪಾಲ್ ಅವರು ಇರ್ಬೋದು ಅಥವಾ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಇರ್ಬೋದು ಪ್ರತಿಯೊಬ್ಬರು ಕೂಡ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಯಾವುದೇ ರೀತಿಯಂತ ಮಾತನ್ನ ಇವತ್ತಿನವರೆಗೂ ಕೂಡ ಆಡಿರಲಿಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ಸಚಿವರಾಗಿರುವಂತ ಎಂಬಿ ಪಾಟೀಲ್ ಇನ್ನು 5 ವರ್ಷವೂ ಕೂಡ ಸಂಪೂರ್ಣವಾಗಿ ಮುಖ್ಯ ಸಿದ್ದರಾಮಯ್ಯನವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಯಾವುದೇ ರೀತಿಯಂತಹ ಮಾತುಕತೆಯೇ ನಡೆದಿಲ್ಲ ಲೋಕಸಭಾ ಚುನಾವಣೆ ನಂತರದಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ ಅಂತ ಕಡ್ಡಿ ತುಂಡಾಗುವ ರೀತಿಯಲ್ಲಿ ಹೇಳುವ ಮೂಲಕವಾಗಿ ಒಂದು ರೀತಿಯಾಗಿ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥದ್ದು ಏನಿಷ್ಟು ದಿನಗಳ ಕಾಲ ನಡೀತಾ ಇತ್ತು ಈಗ ಅದು ತಾರಕಕ್ಕೇರುವಂತಹ ರೀತಿಯಲ್ಲಿ ಒಂದು ರೀತಿಯಂತ ತುಪ್ಪವನ್ನ ಈ ಒಂದು ಹೇಳಿಕೆ ಮೂಲಕವಾಗಿ ಬಿದ್ದಂತಾಗಿದೆ ಕಾಂಗ್ರೆಸ್ ಹೈಕಮಾಂಡ್ನ ಜಾಣ ನಡೆ ಒಂದೇ ವಾರದಲ್ಲಿ ಅದರ ಆದಿಯೂ ಕೂಡ ತಪ್ಪಿರೋ ರೀತಿಯಲ್ಲಿ ಕಾಣ್ತಾ ಇದೆ ರಮ್ಯಾ ಹಾಗಾದ್ರೆ ಕೆಪಿ ಎಂಬಿ ಪಾಟೀಲ್ ಈ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಬಳಗಕ್ಕೆ ಟಾಂಗ್ ಕೊಟ್ರ ಹೇಗೆ ಅಂತ ಸ್ಪಷ್ಟವಾಗಿ ಇದನ್ನ ನಾಳೆಯಿಂದ ಇದು ಆರಂಭವಾಗುವಂತದ್ದು ಈ ರೀತಿಯಾಗಿ ರಮ್ಯಾ ಇದು ಆಗಬಾರದು ಅನ್ನೋ ದೃಷ್ಟಿಯಿಂದನೇ ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಷ್ಟವಾಗಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮಾತಾಡ್ತಾ ಇರಲಿಲ್ಲ ಆದ್ರೆ ಈಗ ಎಂಬಿ ಪಾಟೀಲ್ ಹೇಳಿ ಕೇಳಿ ಸಿದ್ದರಾಮಯ್ಯನವರ ಬಣದಲ್ಲೇ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಕಾರಣಕ್ಕೋಸ್ಕರವಾಗಿ ಎಂಬಿ ಪಾಟೀಲ್ ಅವರ ಈ ಹೇಳಿಕೆ ಏನಿದೆ ಇದು ಸಹಜವಾಗಿಯೇ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಅಥವಾ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದು ಒಂದು ರೀತಿಯಾಗಿ ಮುಜುಗರ ತರುವಂತದ್ದು ಒಂದು ರೀತಿಯಾಗಿ ನಿರಾಸೆಯನ್ನು ಮೂಡಿಸುವಂತದ್ದು ಒಂದು ರೀತಿಯಾಗಿ ಸಿಟ್ಟನ್ನು ಮೂಡಿಸುವಂತಹಕ್ಕೆ ಕಾರಣವಾಗುತ್ತೆ ನಾಳೆ ಬೆಳಿಗ್ಗೆಯಿಂದಲೇ ಈ ವಿಚಾರದ ಬಗ್ಗೆ ಒಂದು ರೀತಿಯಾದಂತಹ ತಿರುಗೇಟಿನ ಹೇಳಿಕೆಗಳು ಕೂಡ ಆರಂಭವಾಗುತ್ತೆ ಇದು ಬಿಜೆಪಿ ಮತ್ತು ಜೆಡಿಎಸ್ಗೆ ಸರ್ಕಾರಕ್ಕೆ ಆರಂಭದಲ್ಲೇ ಮುಜುಗರ ಮಾಡುವಂತದ್ದು ಸರ್ಕಾರವನ್ನು ವ್ಯಂಗ್ಯವಾಗಿ ಟೀಕಿಸೋದಕ್ಕೆ ಆಹಾರವಾಗುತ್ತೆ ಇದೆಲ್ಲ ಆಗುತ್ತೆ ಅನ್ನುವಂತ ಉದ್ದೇಶದಿಂದನೇ ಕಾಂಗ್ರೆಸ್ನ ಹೈಕಮಾಂಡ್ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಗಳನ್ನ ಯಾವುದೇ ರೀತಿಯಾದಂತಹ ಸುಳಿವನ್ನು ಕೂಡ ನೀಡಿರಲಿಲ್ಲ ಕೇವಲ ಗುಸು ಗುಸು ಬಿಸು ಬಿಸು ಮಾತುಗಳಲ್ಲಿ ಮಾತ್ರ ಇತ್ತು ಆದ್ರೆ ಈಗ ಎಂಬಿ ಪಾಟೀಲ್ ಅಂತ ಹಿರಿಯ ಸಚಿವರನೇ ಈ ಒಂದು ಹೇಳಿಕೆಯನ್ನು ನೀಡಿರುವಂತ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರಿಗೆ
ಆರಂಭದಲ್ಲೇ ಈ ವಿಚಾರದ ಬಗ್ಗೆ ಒಂದು ರೀತಿಯಾಗಿ ಎಂ ಬಿ ಪಾಟೀಲ್ ಅವರ ಹೇಳಿಕೆಯನ್ನ ಉಗುಳುವ ರೀತಿಯಲ್ಲೂ ಇಲ್ಲ ಅಥವಾ ನುಂಗುವ ರೀತಿಯಲ್ಲೂ ಕೂಡ ಕಾಣ್ತಾ ಇಲ್ಲ ರಮ್ಯಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕೆಪಿ. ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಇತ್ತು ಸರ್ ಮುಖ್ಯಮಂತ್ರಿ ಆಗಿರ್ತಾರೆ. ಪವರ್ ಶೇರಿಂಗ್ ಅದು ಯಾವುದನ್ನು ಕೂಡ ಆಗಿದ್ರೆ ಇತ್ತು ಸರ್ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಹಿಂದೆ ಹೇಳ್ತಾ ಇದ್ರು. ಆ ರೀತಿ ಯಾವುದೂ ಇಲ್ಲ ಇತ್ತು ಸರ್. ಏನು ನಮ್ಮ ಎಸಿಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಆ ಪ್ರಕಾರ ಇತ್ತು ಸರ್ ಮುಂದುವರಿತದೆ. ಅಂತವದು ಏನಾದರೂ ಇದ್ರೆ ಅದನ್ನ ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಮುಂದೆ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಅವಾಗ ಹೇಳ್ತಾ ಇದ್ರು. ಹಾಗೇನು ಕೂಡ ಇಲ್ಲ ಅಂತ ಹೇಳಿ ಇತ್ತು ಸರ್ ಅವರು ಅದನ್ನ ಹೇಳಿಲ್ಲ ಇತ್ತು ಸರ್.